ನಮ್ಮನ್ನು ಅಚ್ಚರಿಗೊಳಿಸುವ ಎರಡು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ ಒನ್, ನಾವೆಲ್ಲರೂ ಸಾಮಾನ್ಯವಾಗಿ ಚೈಲ್ಡ್ಹುಡ್ ನಲ್ಲಿ ಪೇಪರ್ ಇಂದ ರಾಕೆಟ್ ಮಾಡಿ ಆಟ ಆಡ್ತಾ ಇದ್ವಿ. ಆದ್ರೆ ಆ ಪೇಪರ್ ರಾಕೆಟ್ ನಿಂದ ಈತ ಮಾಡಿದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಬಗ್ಗೆ ನಿಮಗೆ ಗೊತ್ತಾ? ಸೌತ್ ಕೊರಿಯಾದ ಜಂಗುಲಿ ಎಂಬ ಈತ ಇತ್ತೀಚೆಗೆ ಈ ರೀತಿಯಾಗಿ ಒಂದು ನಿಮಿಷದಲ್ಲಿ 12 ರಾಕೆಟ್ ಅನ್ನು ವಾಟರ್ ಮೆಲನ್ ಗೆ ಹೊಡೆದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಚೀನಾದ ನಾಂಗ್ ಜುನಿಂಗ್ ಎಂಬ ಈತ ಒಂದು ನಿಮಿಷದಲ್ಲಿ 13 ಕಾರ್ಡ್ಸ್ ಅನ್ನು ವಾಟರ್ ಮೆಲನ್ ಗೆ ಹೊಡೆದು ಮತ್ತೊಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಈ ಎರಡು ರೆಕಾರ್ಡ್ಸ್ ಗಳಿಗೆ ತುಂಬಾ ಸಿಲ್ಲಿ ಆದ್ರೂ ಕೂಡ ತುಂಬಾ ಡಿಫಿಕಲ್ಟ್ ಚಾಲೆಂಜ್ ಅಲ್ವಾ? ನಂಬರ್ ಟೂ, ಸ್ನೇಹಿತರೆ ನೀವು ಅನೇಕ ಬಾರಿ ಇದನ್ನ ಕೇಳಿರುತ್ತೀರಾ, ಅದೇನೆಂದ್ರೆ ಯಾರಾದ್ರೂ ಮನುಷ್ಯರು ಸತ್ತು ಹೋದಾಗ ಅಥವಾ ಕೊಲೆಯಾದಾಗ ಆ ವ್ಯಕ್ತಿಯನ್ನು ಯಾರು ಕೊಂದಿದ್ದಾರೆ, ಹೇಗೆ ಕೊಂದಿದ್ದಾರೆ ಅಂತ ಕಂಡುಹಿಡಿಯಲು ಆ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಗೆ ಕಳಿಸುತ್ತಾರೆ. ಆದ್ರೆ ನಿಮಗೆ ಈ ವಿಷಯ ಗೊತ್ತಾ? ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಅನ್ನು ರಾತ್ರಿಯ ಸಮಯದಲ್ಲಿ ಮಾಡುವುದಿಲ್ಲ, ಖಂಡಿತವಾಗಿ ಹಗಲಿನಲ್ಲೇ ಮಾಡ್ತಾರೆ. ಏಕೆಂದ್ರೆ ಟ್ಯೂಬ್ ಲೈಟ್, ಎಲ್ಇಡಿ ಲೈಟ್ ಅಂತಹ ಆರ್ಟಿಫಿಷಿಯಲ್ ಲೈಟ್ಸ್ ನಿಂದ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಆ ಶವದಲ್ಲಿನ ಅವಯವಗಳ ಬಣ್ಣ ಸರಿಯಾಗಿ ಕಾಣಿಸುವುದಿಲ್ಲ. ಇದಕ್ಕಾಗಿ ಪೋಸ್ಟ್ ಮಾರ್ಟಮ್ ಅನ್ನು ಹಗಲಿನಲ್ಲೇ ಮಾಡ್ತಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.